ಒಂದು ಚಿತ್ರ ಅಂತ ಬಂದಾಗ ಒಂದು ಹೊಸ ಪ್ರಯತ್ನ ಮಾಡಬೇಕಾದ್ರೆ ಹಿರಿಯರು ಹಾಗೂ ಸ್ಟಾರ್ಸ್ಗಳು ಎಲ್ಲರೂ ಒಂದು ಚಿತ್ರಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೆ. ಯಾಕೆಂದರೆ ನಾವು ಅಲ್ಲಲ್ಲಿ ಅವಾಗವಾಗ ಕೇಳ್ತಾ ಇರ್ತೀವಿ ಸ್ಯಾಂಡಲ್ವುಡ್ಡಲ್ಲಿ ಒಗ್ಗಟ್ಟಿಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಅಂತ. ಬಟ್ ಅದನ್ನೆಲ್ಲ ಬ್ರೇಕ್ ಮಾಡಿ ನಮ್ಮ ಉಪಾಧ್ಯಕ್ಷ ಚಿತ್ರ ಎಲ್ಲ ಸ್ಯಾಂಡಲ್ವುಡ್ ಸ್ಟಾರ್ಸ್ನು ಒಂದೇ ಕಡೆ ಸೇರಿಸಿದೆ. ಆಮೇಲೆ ಒಂದು ಯಾವುದಾದ್ರೂ ಒಂದು ಕಷ್ಟಪಟ್ಟು ಒಂದು ಒಳ್ಳೆ ಕೆಲಸ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಿರ್ಬೇಕಾದ್ರೆ ಆ ಕೆಲಸದಲ್ಲಿ ಒಂದು ಒಳ್ಳೆತನ ಇದ್ದರೆ ಏ ನಿನ್ನ ಪರ ನಾವು ಇರ್ತೀವಿ ಗುರು ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಉಪಾಧ್ಯಕ್ಷ ಚಿತ್ರಕ್ಕೆ ತುಂಬ ಜನ ಹರಿಸಿದ್ದಾರೆ. ಯಾರ್ಯಾರು ನಮ್ಮ ಚಿತ್ರ ಯಶಸ್ವಿ ಆಗಲಿ ಅಂತ ಹರಿಸಿದ್ದಾರೆ ಒಂದ್ಸಲ ಅವ್ರದ್ದೆಲ್ಲ ವಿಡಿಯೋ ಬೈಟು ನೋಡ್ಕೊಂಬರೋಣ. ನಮಸ್ಕಾರ, ನಾನು ನಿಮ್ಮ ರಂಗಾಯಣ ರಘು. ಅಧ್ಯಕ್ಷ ಅದ್ದೂರಿಯಾಗಾಯಿತು, ಈಗ ಉಪಾಧ್ಯಕ್ಷ. ಇದು ನಮಗೆಲ್ಲರಿಗೂ ಕನ್ನಡ ನಾಡಿಗೆ ಗೊತ್ತಿರುವಂಥ ಚೆನ್ನಾಗಿ ನಮ್ಮನ್ನೆಲ್ಲರನ್ನೂ ಖುಷಿಪಡಿಸುವಂಥ ನಟ ಚಿಕ್ಕಣ್ಣ ಅವರು ಮಾಡಿದ್ದಾರೆ. ಇದರಲ್ಲಿ ನಾಯಕ ನಟನೆ ಮಾಡಿದ್ದಾರೆ. ಆಗಲೇ ನೀವೆಲ್ಲರೂ ಶಾರುಖ್ ಖಾನ್, ಪ್ರಭುದೇವು ಎಲ್ಲರ ಥರನೂ ಮಾಡಿದಂತಿದ್ದೀರಾ. ಈಗ ನಿಮ್ಮ ಮುಂದೆ ಜನವರಿ 26ನೇ ತಾರೀಕು ಬರ್ತಾ ಇದ್ದಾರೆ. ಇದನ್ನು ನಮ್ಮ ಕನ್ನಡದ ಅದ್ಧೂರಿ ಡೈರೆಕ್ಟ್ರು ನಮ್ಮ ಅನಿಲ್ ಅವರು ಮಾಡಿದ್ದಾರೆ, ಮತ್ತು ನಿರ್ಮಾಪಕರು ಉಮಾಪತಿಯವರು, ಇವರೆಲ್ಲರ ಸಂಗಮ. ನಿಮ್ಮೆಲ್ಲರ ಮುಂದೆ ಜನವರಿ 26ಕ್ಕೆ ಉಪಾಧ್ಯಕ್ಷ ಬರ್ತದೆ. ತಪ್ಪದೇ ನೀವೆಲ್ಲ ನೋಡಿ ಎನ್ಕರೇಜ್ ಮಾಡಿ ಉಪಾಧ್ಯಕ್ಷರಿಗೆ. ನಮಸ್ಕಾರ. ಉಪಾಧ್ಯಕ್ಷ ಈ ಹೆಸರು ಕೇಳ್ತಿದ್ದಂಗೆ ನಮಗೆ ಅಧ್ಯಕ್ಷದ ನೆನಪಾಗುತ್ತೆ. ಅಧ್ಯಕ್ಷ ಸಿನಿಮಾದಲ್ಲಿ ಬಹಳ ಮುಖ್ಯವಾದಂಥ ಒಂದು ಪಾತ್ರ ಉಪಾಧ್ಯಕ್ಷ. ಇದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಅಷ್ಟೇ ವಿಶಿಷ್ಟವಾಗಿ ಪಾತ್ರ ಮಾಡಿದಂಥ ಚಿಕ್ಕಣ್ಣ ಅವರು. ಯಾಕಂದರೆ ಚಿಕ್ಕಣ್ಣವ್ರ ಬಗ್ಗೆ ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ. ಅದ್ಭುತವಾದಂಥ ಕಲಾವಿದ ಅವರು. ಇವತ್ತು ಉಪಾಧ್ಯಕ್ಷ ಎನ್ನುವ ಸಿನಿಮಾದ ಮುಖಾಂತರ ನಾಯಕ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟನಾಗಿ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಆಗಮನ ಅವರ ಆಗಮನ ಆಗ್ತಾ ಇದೆ. ಈ ಸಿನಿಮಾ ತನ್ನ ಟ್ರೈಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಮೋಷನ್ ಪೋಸ್ಟರು, ಸಾಂಗ್ಸು ರಿಲೀಸ್ ಮಾಡಿ ಇವತ್ತೆಲ್ಲ ಇಡೀ ಕರ್ನಾಟಕದಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಮನಸ್ಸನ್ನು ಗೆಲ್ಲುವಂಥ ಸೆಳೆಯುವಂಥ ಕೆಲಸ ಈ ಟೀಮ್ ಮಾಡಿದೆ. ಸಾಂಗ್ಸನ್ನು ತುಂಬ ದೊಡ್ಡ ಮಟ್ಟದ ಹಿಟ್ ಆಗಿರುವಂಥದ್ದು. ಈಗ ಈ ಚಿತ್ರತಂಡ ಈ ಸಿನಿಮಾವನ್ನು ಇದೇ ಜನವರಿ 26ನೇ ತಾರೀಕು ರಿಲೀಸ್ ಮಾಡುವ ಎಲ್ಲ ತಯಾರಿಯನ್ನು ನಡೆಸ್ಕೊಳ್ತಾ ಇದೆ. ನನಗೂ ತುಂಬಾ ಖುಷಿಯಾಗಿದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಚಿಕ್ಕಣ್ಣವ್ರ ಮೇಲೆ ಮತ್ತು ಇಡೀ ತಂಡದ ಮೇಲೆ ಇದ್ದು ಈ ಚಿತ್ರವನ್ನು ತುಂಬ ದೊಡ್ಡ ಯಶಸ್ಸಿಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬಹಳ ಮುಖ್ಯ. ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ 26ನೇ ತಾರೀಕು ಉಪಾಧ್ಯಕ್ಷ ರಿಲೀಸ್ ಆಗ್ತಾ ಇದೆ, ಖಂಡಿತ ನೋಡಿ. ನಾನು ನಿಮ್ಮನ್ನು ಅಲ್ಲಿ ಚಿತ್ರಮಂದಿರದಲ್ಲಿ ಸಿಗ್ತೀನಿ. ಈ ಸಿನಿಮಾನ ತುಂಬ ದೊಡ್ಡ ಯಶಸ್ಸನ್ನು ಕಾಣಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಕಾರಣ. ಅದು ಇರುತ್ತೆ ಅಂತ ಅನ್ನುವ ನಂಬಿಕೆ ನನಗೆ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಉಪಾಧ್ಯಕ್ಷ. ಗಾಡ್ ಬ್ಲೆಸ್. ಉಪಾಧ್ಯಕ್ಷರಿಗೆ ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರೀತಿಯ ಚಿಕ್ಕಣ್ಣ ಅಷ್ಟು ವರ್ಷದಿಂದ ತುಂಬ ಚೆನ್ನಾಗಿ ನಮ್ಮನ್ನು ಎಲ್ಲ ಸಿನಿಮಾದಲ್ಲೂ ರಂಜಿಸ್ತಾ ಬಂದಿದ್ದಾರೆ. ಈಗ ಚಿಕ್ಕಣ್ಣ ನಾಯಕ ನಟರಾಗಿ ಉಪಾಧ್ಯಕ್ಷ ಸಿನಿಮಾ ಮೂಲಕ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಇದೇ ಜನವರಿ 26ಕ್ಕೆ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಇದೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ಸಿನಿಮಾಗೆ ಆಶೀರ್ವಾದ ಮಾಡಿ ಅಂತೇಳಿ ಮೂಲಕ ಕೇಳ್ಕೊತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಉಪಾಧ್ಯಕ್ಷ, ಆಲ್ ದ ಬೆಸ್ಟ್ ಕಣ. ಒಳ್ಳೆಯದಾಗಿ ಸಿನಿಮಾ ದೊಡ್ಡ ಫ್ಲಾಕ್ ಬಸ್ಟರ್ ಆಗಿ. ಉಪಾಧ್ಯಕ್ಷರಿಗೆ ನಮಸ್ಕಾರ. ಫಸ್ಟ್ ಟೈಮು ನಾವು ಸಿನಿಮಾದಲ್ಲಿ ಮಾಡಿಲ್ಲ ಈ ತರ ಒಂದು ಫ್ರೇಮ್ ನಿಮ್ಮ ಜೊತೆ. ವರ್ಷದಿಂದ ಮಾಡಬೇಕು ಅಂತ ಆಸೆ. ಖಂಡಿತ ಇನ್ನು ಮುಂದೆ ಮಾಡೋಣ ಬಿಡಿ. ನೀವು ಹೀರೋ ಆಗಿರೋ ಪಿಕ್ಚರ್ ಅಲ್ಲೇ ಮಾಡೋಣ ನೆಕ್ಸ್ಟ್. ಅಯ್ಯೋ ನಿಮ್ಮ ಜೊತೆ ನಾನು ಮಾಡ್ದಾಗ ಸರ್ ನನ್ನ ಜೊತೆ ಅಲ್ಲ. ಏನಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದು ಇದಿದೆ, ಯಾರೇ ಏನು ಹೇಳಿ ಈ ಥರ ಪೋಷಕ ನಟ ಇರ್ಬೋದು, ವಿಲನ್ಸ್ ಇರ್ಬೋದು, ಕಾಮಿಡಿ ಆರ್ಟಿಸ್ಟ್ ಇರ್ಬೋದು, ಹೀರೋ ಆಗಿರೋ ಪಿಕ್ಚರ್ನ ಭಾಳ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿದ್ರು ನಮ್ಮ ಜನ. ಹೌದು ಹೌದು ಸರ್. ಸೊ ಅದೇ ಥರ ಫಸ್ಟ್ ಟೈಮು ಉಪಾಧ್ಯಕ್ಷ ಅನ್ನೋದ್ರ ಮೂಲಕ ಚಿಕ್ಕಣ್ಣ ಅವ್ರು ಹೀರೋ ಆಗ್ತಿದ್ದಾರೆ. ನೀವೆಲ್ಲ 100% ಈ ಪಿಕ್ಚರ್ನ ಸೂಪರ್ ಡೂಪರ್ ಹಿಟ್ ಮಾಡ್ತೀರ ನನಗೆ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಜನವರಿ 26 ನೋಡಿ, ಇಲ್ಲೇ ಹಾಕೊಂಡ್ಬಿಟ್ಟಿದ್ದಾರೆ ನೋಡಿ. ನಿಮಗೆ ಕರೆಕ್ಟಾಗಿ ಝೂಮ್ ಮಾಡಿ ಜನವರಿ 26 ಮರಿಬೇಡಿ. ಉಪಾಧ್ಯಕ್ಷನ ಥಿಯೇಟ್ರಲ್ಲಿ ಹೋಗಿ ನೋಡಿ,
ಸೂಪರ್ ಡೂಪರ್ ಹಿಟ್ ಮಾಡಿ ಸ್ಮಿತಾ ಉಮಾಪತಿ ಅವರು ಪ್ರೊಡ್ಯೂಸರು, ಆಮೇಲೆ ಸಾಧು ಕೋಕಿಲ, ರವಿಶಂಕರ್, ತುಂಬಾ ಜನ ಆರ್ಟಿಸ್ಟ್ಗಳಿದ್ದಾರೆ. ಶರಣ್ ಸರ್ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ, ಶರಣ್ ಸರ್ ಮಾಡಿದ್ದಾರೆ. ಮಲೈಕಾ ಅಂತ ಹೀರೋಯಿನ್ ತುಂಬಿ ತುಳುಕ್ತಾ ಇದೆ ಸ್ಟಾರ್ ಕ್ಯಾಸ್ಟ್. ಐ ವಿಶ್ ಯು ಆಲ್ ದ ಬೆಸ್ಟ್, ಸೂಪರ್ ಡೂಪರ್ ಹಿಟ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳಷ್ಟು ಸಿನಿಮಾಗಳು ಹೀರೋ ಆಗು ಮಾಡಿ ನಿಮ್ ಜೊತೆ ಮಾಡಬಾಗಿ, ಬಟ್ ನಿಮ್ ಜೊತೆ ಒಂದ್ ಯಾವಾದ್ರೂ ಮಾಡಬೇಕು, ಅದೊಂದು ಅವಕಾಶ ಸಿಗ್ಲಿ ನಮ್ಗೆ. ಐ ವಿಶ್ ಯು ಆಲ್ ದ ಬೆಸ್ಟ್, ಒಳ್ಳೇದಾಗಿ. ಥ್ಯಾಂಕ್ ಯು ಸೋ ಮಚ್. ನೀವು ಒಂದೆರಡು ಮಾತಾಡಿ ಸಿನಿಮಾ ಬಗ್ಗೆ. ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ, ಬಟ್ ಉಪ್ಪಿ ಸರ್ ಜೊತೆ ನಾನು ಎಲ್ಲರೂ ಕೇಳೋರು ಯಾರ್ಯಾರು ಬ್ಯಾಲೆನ್ಸ್ ಇದ್ದಾರೆ ಅಂತ, ಬಟ್ ಉಪ್ಪಿ ಸರ್ ಒಬ್ಬರೇ ಬ್ಯಾಲೆನ್ಸ್ ಇರೋದು ಇನ್ನು ಎಲ್ಲರ ಜೊತೆ ಮಾಡ್ಬಿಟ್ಟೆ. ಬಟ್ ಹಿಂಗೆ ಸ್ಕ್ರೀನ್ಸ್ ನಿಮ್ಗಿಂತ ಯಾವ ಹೀರೋ ಸರ್ ಬನ್ನಿ ಸರ್. ಒಳ್ಳೇದಾಗಿ ಒಳ್ಳೇದಾಗಿ. ಥ್ಯಾಂಕ್ ಯು ಸೋ ಮಚ್ ನಿಮ್ ಸಪೋರ್ಟ್ಗೆ, ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲೆಲ್ಲಿ ಮಾಡಿದ್ದೀರಾ ಸಿನಿಮಾ? ಆಲ್ಮೋಸ್ಟ್ ಬೆಂಗಳೂರಲ್ಲೂ ಮಾಡಿದ್ವಿ ಸರ್, ಮತ್ತೆ ಮೈಸೂರು ಒಂದಷ್ಟು, ಮಂಡ್ಯ, ಮತ್ತೆ ಮಂಗಳೂರು ಕುದುರೆ ಮುಖ ಮಾಡಿ. ಫಸ್ಟ್ ಟೈಮ್ ಅಲ್ವ ಸರ್ ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ. ಟೈಮ್ ತಗೊಂಡ್ರೆ ಅದು ಪಕ್ವ ಆಗೋದು. ಅದೇ ಪಿಕ್ಚರ್ ಎಷ್ಟು ಚೆನ್ನಾಗಿ ಬಂದಿರೋ ಅಂತ ಈಗಲೇ ಗೊತ್ತಾಗ್ತಾ ಇದೆ. ಹೌದು, ಇಲ್ಲ ಯಾಕಂದ್ರೆ ಮ್ಯೂಸಿಕ್ ಸಾಂಗ್ಗಳೆಲ್ಲ ಹಿಟ್ ಆಗಿದೆ ಸರ್, ಒಂದು ಅರ್ಜುನ್ ಜನ್ಯ ಅವರು ಮ್ಯೂಸಿಕ್. ಸೂಪರ್ ಸೂಪರ್. ಆಮೇಲೆ ಅಧ್ಯಕ್ಷ ಕಂಟಿನ್ಯೂಯೇಷನ್ ಪಿಕ್ಚರ್ ಇದು ನೋಡಿ. ಸೂಪರ್ ಡೂಪರ್ ಹಿಟ್ ಆಲ್ರೆಡಿ ಆಗಿರೋ ಪಿಕ್ಚರ್ ನ ಉಪಾಧ್ಯಕ್ಷರು ನೆಕ್ಸ್ಟ್ ಇವ್ರ ಅಧ್ಯಕ್ಷ ಇನ್ನೊಂದು ಪಿಕ್ಚರ್ ಮಾಡಲಿ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೇದಾಗಿದೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಫ್ರೀ ಮಾಡಿಕೊಂಡು ಹೇಳ್ತೀನಿ, ನಾನು ಸಿನಿಮಾ ನೋಡಿ ಖಂಡಿತ ನನ್ನ ಇದು ನಾನು ಹೇಳೇ ಹೇಳ್ತೀನಿ ಖಂಡಿತ. ಥ್ಯಾಂಕ್ ಯು. ನಾನು ಉತ್ಸುಕನಾಗಿದ್ದೀನಿ ಪಿಕ್ಚರ್ ನೋಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಿದೆ. ಥ್ಯಾಂಕ್ ಯು. ಉಪಾಧ್ಯಕ್ಷರಿಗೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹತ್ರ ಸರ್ಜ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ಹಾಗೆ ನನ್ನ ಗೆಳೆಯರಾದ ಚಿಕ್ಕಣ್ಣ ಅವರ ಸಿನಿಮಾ ಇದೇ ಜನವರಿ 26ನೇ ತಾರೀಕು ಬಿಡುಗಡೆ ಆಗ್ತದೆ. ಸಿನಿಮಾ ಹೆಸರು ಉಪಾಧ್ಯಕ್ಷ. ಚಿತ್ರಮಂದಿರಕ್ಕೆ ನಾನು ಇದೇ 27ನೇ ತಾರೀಕು ಬಂದು ನಿಮ್ಮ ಜೊತೆ ಸಿನಿಮಾ ನೋಡ್ತೀನಿ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಕನ್ನಡ ಸಿನಿಮಾನ ಪ್ರೋತ್ಸಾಹ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ರಾಮಚಂದ್ರ. ಉಪಾಧ್ಯಕ್ಷರಿಗೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಶ್ಮಿಕಾ ಮಂದಣ್ಣ. ಉಪಾಧ್ಯಕ್ಷ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ನೀವೆಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ ಅಂತ ನಮ್ಮೆಲ್ರಿಗೂ ಗೊತ್ತು. ಸೊ ಐ ಹೋಪ್ ದ ಮೂವಿ ಡಸ್ ರಿಯಲಿ ವೆಲ್. ಆ್ಯಂಡ್ ನನ್ನ ಕಡೆಯಿಂದ ತುಂಬ ತುಂಬಾ ಲವ್ ಆ್ಯಂಡ್ ಬೆಸ್ಟ್ ವಿಶಸ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಉಪಾಧ್ಯಕ್ಷರಿಗೆ ಹಾಯ್, ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ಅಧ್ಯಕ್ಷರನ್ನ ನೋಡಿ ಪ್ರೀತಿಯಿಂದ ಓಪನ್ ಹಾರ್ಟೆಡ್ ಆರ್ಮ್ಸಲ್ಲಿ ವೆಲ್ಕಮ್ ಮಾಡಿದ್ರಿ. ಇವಾಗ ನಮ್ಮ ಉಪಾಧ್ಯಕ್ಷರು ಬರ್ತಿದ್ದಾರೆ. ಚಿಕ್ಕಣ್ಣ ಅವರ ಹೊಸ ಸಿನಿಮಾ, ಮೊದಲನೇ ಬಾರಿಗೆ ಹೀರೋ ಆಗಿ ಕಾಣಿಸ್ಕೊಂತಿರೋ ಉಪಾಧ್ಯಕ್ಷ ಸಿನಿಮಾ ಇದೇ ಜನವರಿ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಒಂದು ಹೊಸ ವರ್ಷಕ್ಕೆ ಹೊಸ ಚಾಪ್ಟರ್, ಹೊಸ ಅಧ್ಯಾಯನ ಶುರು ಮಾಡ್ತಿದ್ದಾರೆ ನಮ್ಮ ಚಿಕ್ಕಣ್ಣ ಅವರು. ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಚಿಕ್ಕಣ್ಣ. ಐ ಆಮ್ ಶೋರ್ ನಿಮ್ಮ ಈ ಒಂದು ವೇಟ್, ಪೇಷನ್ಸ್, ಹಾರ್ಡ್ ವರ್ಕ್, ಪ್ಯಾಷನ್ ಫಾರ್ ಆ್ಯಕ್ಟಿಂಗ್ ಖಂಡಿತವಾಗ್ಲೂ ಜನ ನೋಡಿ ಮೆಚ್ಚುಗೆ ಪಡಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮಗೆ ಈ ಸಿನಿಮಾಗೆ. ಆ್ಯಂಡ್ ಖಂಡಿತವಾಗ್ಲೂ ಸಾಂಗ್ಸ್ ಆಗಲಿ ಆ್ಯಂಡ್ ನಿಮ್ಮ ಸಿನಿಮಾಗಳಲ್ಲಿ ಎಂಟರ್ಟೈನ್ಮೆಂಟ್ ಏನಕ್ಕೂ ಕಮ್ಮಿ ಇಲ್ಲ ಅನ್ನೋದಂತೂ ಗ್ಯಾರಂಟಿ ಇದೆ. ಸೊ ಖಂಡಿತವಾಗ್ಲೂ ಜನ ಅದನ್ನು ಇಷ್ಟಪಡ್ತಾರೆ. ಆ್ಯಂಡ್ ನಮ್ಮ ಅನಿಲ್ ಕುಮಾರ್ ಸರ್ ಈ ಸಿನಿಮಾನ ಡೈರೆಕ್ಟ್ ಮಾಡಿರುವಂಥದ್ದು, ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಈ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ ಸರ್. ಉಮಾಪತಿ ಸರ್ ಪ್ರೊಡಕ್ಷನ್ಸಲ್ಲಿ ಸಿನಿಮಾ ಬರ್ತಾ ಇದೆ. ಸೊ ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾನ ಮಾಡಿರ್ತಾರೆ. ಆ್ಯಂಡ್ ನೀವೆಲ್ಲರೂ ಹೋಗಿ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ನಮ್ಮ ಉಪಾಧ್ಯಕ್ಷರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡಿ ಅಂತ ಕೇಳ್ಕೊತೀನಿ. ಆಲ್ ದ ವೆರಿ ಬೆಸ್ಟ್ ಚಿಕ್ಕು ಆ್ಯಂಡ್ ದ ಎಂಟೈರ್ ಟೀಮ್ ಆಫ್ ಉಪಾಧ್ಯಕ್ಷ. 26ನೇ ತಾರೀಕು ಜಾನ್ವರಿ 2024 ರಿಲೀಸ್ ಆಗ್ತಿದೆ. ಮಿಸ್ ಮಾಡದೆ ಥಿಯೇಟ್ರಲ್ಲಿ ಹೋಗಿ ನೋಡಿ. ಉಪಾಧ್ಯಕ್ಷರಿಗೆ